ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಪಲ್ಲವಿ ಭಟ್. ಪ್ರಜ್ವಲ್ ಕೇಸ್ ಬಗ್ಗೆ ಮೌನ ಮುರಿದ ದೇವೇಗೌಡ. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರಜ್ವಲ್ ಕೇಸ್ ಬಗ್ಗೆ ಮೌನ ಮುರಿದ ದೇವೇಗೌಡರು. ಪ್ರಜ್ವಲ್ ಮೇಲೆ ಕ್ರಮದ ಬಗ್ಗೆ ತಕರಾರಿಲ್ಲ. ಅವನ ವಿರುದ್ಧ ಈಗಾಗಲೇ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಎಚ್ ಡಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ರೇವಣ್ಣ ಮೇಲೆ ಅಪವಾದ ಸರಿಯಲ್ಲ. ಪ್ರಕರಣದ ಹಿಂದೆ ಹಲವರ ಕೈವಾಡವಿದೆ. ಈ ಕೇಸ್ನಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಆಗಲಿ ಅಂತ ಎಚ್ ಡಿ ದೇವೇಗೌಡರು ಮತ್ತೊಂದು ಕಡೆ ಮೌನವನ್ನ ಮುರಿದಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ಒಟ್ಟಾರೆ ಎಚ್ ಡಿ ದೇವೇಗೌಡರು ಇದೀಗ ಮೌನಕ್ಕೆ ಶರಣಾಗಿದ್ದಾರೆ. ಪ್ರಜ್ವಲ್ ಮೇಲೆ ಕ್ರಮದ ಬಗ್ಗೆ ಯಾವುದೇ ಬೇಜಾರಿಲ್ಲ. ಆದರೆ ಅವನ ವಿರುದ್ಧ ಈಗಾಗಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ, ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಎಚ್ ಡಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ರೇವಣ್ಣ ಮೇಲೆ ಅಪವಾದ ಮಾಡ್ತಾ ಇರೋದು ಸರಿಯಲ್ಲ, ಇದರ ಹಿಂದೆ ಸಾಕಷ್ಟು ದೊಡ್ಡ ಕೈವಾಡವೇ ಇದೆ. ಒಂದಷ್ಟು ಜನರು ಈ ಒಂದು ವಿಚಾರದಲ್ಲಿ ಸೇರಿಕೊಂಡಿದ್ದಾರೆ. ರೇವಣ್ಣ ಮೇಲೆ ಅಪವಾದ ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂಥದ್ದನ್ನ ದೇವೇಗೌಡರು ಹೇಳಿದ್ದಾರೆ. ಪ್ರಕರಣದ ಹಿಂದೆ ಹಲವರ ಕೈವಾಡವಿದೆ ಅಂತ ದೇವೇಗೌಡರು ಒಂದು ಶಂಕಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಕೇಸ್ನಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಯಾರು ರೇವಣ್ಣ ಮೇಲೆ ಈ ಒಂದು ಅಪವಾದವನ್ನ ಮಾಡ್ತಾ ಇದ್ದಾರೆ ಅವರ ಮೇಲೆ ತನಿಖೆಯನ್ನ ನಡೆಸಬೇಕು ಅನ್ನುವಂತಹ ಒಂದು ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು, ಶಂಕಿತ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಎಚ್ ಡಿ ದೇವೇಗೌಡರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಅವರು ಬೇಸರವನ್ನ ಹೊರಹಾಕ್ತಾ ಇದ್ದಾರೆ, ಮೌನಕ್ಕೆ ಶರಣಾಗಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ದೇವೇಗೌಡರು ಮೌನ ಮುರಿದಿರುವಂತಹದ್ದು. ಪ್ರಜ್ವಲ್ ಮೇಲೆ ಕ್ರಮದ ಬಗ್ಗೆ ಯಾವುದೇ ಬೇಸರವಿಲ್ಲ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ ಎಸ್ಐಟಿ ತಂಡದಿಂದ ಸಾಕಷ್ಟು ತನಿಖೆ ನಡೀತಾ ಇದೆ. ಅವನ ವಿರುದ್ಧ ಯಾವುದೇ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಂಡರೂ ಯಾವುದೇ ಬೇಜಾರಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಚ್ ಡಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ರೇವಣ್ಣ ಮೇಲೆ ಅಪವಾದ ಮಾಡೋದು ಸರಿಯಲ್ಲ ಅಂತ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಪ್ರಕರಣದ ಹಿಂದೆ ಹಲವರು ಶಂಕಿತ ವ್ಯಕ್ತಿಗಳು ಈ ಒಂದು ಅಪವಾದವನ್ನ ರೇವಣ್ಣ ಅವರ ಮೇಲೆ ಮಾಡಿದ್ದಾರೆ ಅನ್ನುವಂತಹ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ.